ಐಎಂಎ ಅಂತ ಕೂಡಲೇ ಬಡಬಗ್ಗರ ಕಣ್ಣೀರು ಕೋಡಿಯಾಗಿ ಹರಿಯೋಕೆ ಶುರುವಾಗುತ್ತೆ. ಹಣ ಡಬಲ್ ಮಾಡ್ಕೊಡೋ ಸ್ಕೀಮ್ನಲ್ಲಿ ಇದ್ದಬದ್ದ ಹಣವನ್ನೆಲ್ಲ ಕಳೆದುಕೊಂಡವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಅದೇ ರೀತಿ ಐಎಂಎ ಕೇಸಲ್ಲಿ ಇದೀಗ ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಟ್ಟಿದೆ. ನಾಪತ್ತೆಯಾಗಿ ವಾರವಾದರೂ ಸಿಗದ ಮನ್ಸೂರ್ ಸುಳಿವು, ಮೂರು ದಿನಗಳಲ್ಲಿ ಬರೋಬ್ಬರಿ ನನಗೆ ದೂರು ಕೊಟ್ಟಿದ್ದಾರೆ. ಐಎಂಎ ವಂಚನೆ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು ಪೂರ್ವ ವಿಭಾಗ ಪೊಲೀಸರು ಐಎಂಎ ಸಂಸ್ಥೆಯ ಏಳು ನಿರ್ದೇಶಕರಾದಂತಹ ನಿಜಾಮುದ್ದೀನ್, ನಾಸಿರ್ ಹುಸೇನ್, ನವೀದ್ ಅಹಮದ್, ಅರ್ಷದ್ ಖಾನ್, ವಾಸಿಂ, ದಾದಾಫೀರ್, ಅನ್ವರ್ ಪಾಷಾನನ್ನ ಬಂಧಿಸಿದ್ದಾರೆ. ಅವರದ್ದು ಸ್ಟೇಟ್ಮೆಂಟ್ ಕೂಡ ಪಡ್ಕೊಂಡಿದ್ದೀವಿ. ಮುಂದಿನ ತನಿಖೆಗಾಗಿ ಅಂತ ಹೇಳ್ಬಿಟ್ಟು ವಿ ವಿಲ್ ನೀಡ್ ಇನ್ನು ಅವರದ್ದು ಹೆಚ್ಚಿನ ಇದು ಬೇಕು ಬೇಕಂತ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಅವರನ್ನು ನಾವು ಇದು ಮಾಡ್ತೀವಿ. ಏನಂತಾರೆ ವಿ ವಿಲ್ ಪ್ರೊಡ್ಯೂಸ್ ಅಟ್ ದಿ ಸೇಮ್ ಟೈಮ್ ಇವ್ರ ಕಡೆಯಿಂದ ವಿ ಆರ್ ಟ್ರೈಂಗ್ ಟು ಟೇಕ್ ಮೋರ್ ಇನ್ಫಾರ್ಮೇಶನ್ ಅಷ್ಟು ವಶಕ್ ತಗೊಂಡ ನಂತರ ನಾವು ಇನ್ನೂ ಬೇರೆ ಸುಮಾರು ವಿಷಯಗಳನ್ನ ನಾವು ಏನು ತಿಳ್ಕೊಬೇಕು, ಇನ್ವೆಸ್ಟಿಗೇಷನ್ ಏನು ಬೇಕಾಗ್ತದೆ ಅದೆಲ್ಲ ನಾವು ಅವ್ರ ಕಡೆಯಿಂದ ಪಡ್ಕೋಬೇಕಾಗುತ್ತೆ. ಅದಕ್ಕಾಗಿ ನಾವು ಪೊಲೀಸ್ ಕಸ್ಟಡಿ ಕೂಡ ನಾವು ತಗೊಳ್ತೀವಿ. ಐಎಂಎ ವಿರುದ್ಧ ಹೊರ ರಾಜ್ಯಗಳಿಂದಲೂ ದೂರು ನೀಡಲು ಗ್ರಾಹಕರು ಬರುತ್ತಿದ್ದು ದೂರುಗಳ ಸಂಖ್ಯೆ 20,000ಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದೆ. ಕ್ಯಾಮೆರಾ ಪರ್ಸನ್ ವಿಜಯ್ ಜೊತೆ ದತ್ತರಾಜ್ ಪಡ್ಕೋಣೆ, ಟಿವಿ 5 ಬೆಂಗಳೂರು.